ಈ ವಿಡಿಯೋದಲ್ಲಿ ನಾನು ನವೋದಯದ ಮೆಂಟಲ್ ಎಬಿಲಿಟಿ ಇದಕ್ಕೆ ಸಂಬಂಧಿಸಿದ ಕೆಲವೊಂದು ಅಂಶಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದರಲ್ಲಿ ಹಲವಾರು ಅಂಶಗಳು ಇರ್ತವೆ ಮೆಂಟಲ್ ಎಬಿಲಿಟಿಯಲ್ಲಿ ಒಟ್ಟು ಎಂಟು ಅಂಶಗಳನ್ನು ಇದ್ದಾವೆ ಆ ಎಂಟು ಅಂಶಗಳಲ್ಲಿ ನಾನು ಮುಂದಿನ ಚಿತ್ರ ಯಾವುದು ಈ ಅಂಶವನ್ನು ಆಯಿಸ್ಕೊಂಡಿದ್ದೀನಿ ಈ ಚಿತ್ರಗಳಲ್ಲಿ ನಾವು ಮುಂದಿನ ಚಿತ್ರ ಯಾವುದು ಅಂದರೆ ಅದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಬರುತ್ತೆ ಕ್ಲಾಕ್ವೈಸ್ ಅಂದರೆ ಇಲ್ಲಿ ನಾಲ್ಕು ದಿಕ್ಕಿನಲ್ಲಿ ಈ ಒಂದು ಎರೋ ಮಾರ್ಕ್ ತಿರುಗ್ತಾ ಇದೆ ಅಂತಂದು ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಇದು ಒಂದು ದಿಕ್ಕಿನಲ್ಲಿ ಆಯಿತು ಮತ್ತು ಇದು ಎರಡನೇ ದಿಕ್ಕಿನಲ್ಲಿ ಕೆಳಗಡೆ ಬಂದಿದೆ ಈಗ ಮೂರನೇ ದಿಕ್ಕಿನಲ್ಲಿದೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಇದು ಒಂದನೇ ದಿಕ್ಕು ಮತ್ತು ಎರಡನೇ ದಿಕ್ಕು ಇದು ಮೂರನೇ ದಿಕ್ಕು ನಾಲ್ಕನೇ ದಿಕ್ಕು ಯಾವುದು ಅಂತ ನಾವು ಕಂಡುಹಿಡಿಯಬೇಕು ಈ ರೀತಿಯಾಗಿ ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಒಂದನೇ ದಿಕ್ಕಾಗಿದೆ ಬಿ ಈ ರೀತಿಯಾದಂಥ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಕೊಟ್ಟಿರುವ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ನಾವು ಏ ಅನ್ನೋದು ಇದರಲ್ಲಿ ಉತ್ತರ ಏಕೆಂದರೆ ಈ ನಾಲ್ಕು ಉತ್ತರಗಳು ಪೂರ್ವ ಕೆಳಗೆ ಮತ್ತು ಫೋರ್ಟಿ ಫೈವ್ ಡಿಗ್ರಿ ನೈಂಟಿ ಡಿಗ್ರಿ ನಂತರ ಮುಂದಿನ ಎರಡು ಮಾರ್ಕ್ ಎ ಇದಕ್ಕೆ ಉತ್ತರ ಆಗಿದೆ ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಇಲ್ಲಿ ನೋಡಬೇಕು ಸ್ನೇಹಿತರೆ ಇದರಲ್ಲಿ ಎರಡನೇ ಉತ್ತರ ಆಗಿದೆ ಇದು ಕೂಡ ಅದೇ ರೀತಿಯಾಗಿದೆ ಮೇಲೆ ವೃತ್ತ ಬಂದಿದೆ ನೋಡ್ತಿರ್ಬೋದು ಸ್ನೇಹಿತರೆ ನಾವು ಮೇಲಾಗಿದ್ದೀವಿ ಮೇಲೆ ತಿರುಗ್ತಾ ಇದೆ ನೆಕ್ಸ್ಟ್ ಚಿತ್ರ ಅದ್ರ ಪಕ್ಕಕ್ಕೆ ತಿರುಗ್ತಿದೆ ನೆಕ್ಸ್ಟ್ ಚಿತ್ರ ಅದ್ರ ಕೆಳಗೆ ತಿರುಗ್ತಿದೆ ಇನ್ನೊಂದು ಚಿತ್ರ ಯಾವುದು ಅಂತ ನಮ್ಮ ಮುಂದಿನ ಹಿಡಿಬೇಕು ನೋಡ್ತಾ ಇರ್ಬೋದು ಇಲ್ಲಿ ಮೇಲಿದೆ ಅದರ ಪಕ್ಕಕ್ಕೆ ತಿರುಗ್ತಾ ಇದೆ ಅದು ತಿರುಗೋ ಮೊಮೆಂಟಲ್ಲಿ ಯಾವುದು ಉತ್ತರ ಬರ್ತದೆ ಏ ಉತ್ತರ ಅಂದರೆ ಇದು ಒಂದೇದಕ್ಕೆ ಸೇಮ್ ಇದೆ ಎರಡನೇದು ನೋಡ್ರಿ ಕೆಳಗಡೆ ಇದೆ ಅಂದರೆ ಇದು ಪಕ್ಕಕ್ಕೆ ತಿರುಗಬೇಕು ಕ್ಲಾಕ್ ಒಳಗೆ ಪಕ್ಕಕ್ಕೆ ತಿರುಗಬೇಕು ನಾವು ಈ ಈ ಉದಾಹರಣೆಗಳನ್ನು ಕೆಟ್ಟಿರುವ ಕ್ಲಾಕ್ಗಳನ್ನು ತೆಗೆದುಕೊಂಡು ಹೋಗಿ ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸ್ಬೋದು ಇಲ್ಲ ನಾವು ಇದು ಮಾಡಿರ್ತೀವಲ್ಲ ರಟ್ಟಿನ ಕ್ಲಾಕ್ಗಳನ್ನು ಮಾಡಿ ಆದ್ರೂ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆಗಳನ್ನು ತಿಳಿಸ್ಬೋದು ಸ್ನೇಹಿತರೆ ಇಲ್ಲಿ ನೋಡೋದು ಸಿ ಇದರಲ್ಲಿ ಮೇ ವೃತ್ತ ಇದೆ ಅದರ ಮೇಲೆ ತ್ರಿಭುಜ ಇದೆ ಡಿ ಇದರಲ್ಲಿ ವೃತ್ತ ಕೆಳಗೆ ಇದೆ ಇರೋ ಮಾರ್ಕ್ ಅದರಲ್ಲಿ ಮೂರನೇದು ಇದೆಯೋ ಅದರಲ್ಲಿ ಕೆಳಗಡೆ ಆದ್ದರಿಂದ ಅದು ಉತ್ತರ ಅಲ್ಲ ಅಲ್ಲಿ ಯಾವುದಿದೆ ಅದೇ ಸಂಖ್ಯೆಗಳಲ್ಲಿ ಇರಬೇಕು ಅದಕ್ಕೆ ಬಿ ಉತ್ತರ ಆಗಿದೆ ಕೆಲವು ಇನ್ನೊಂದು ಇದು ಒಂದು ರೀತಿಯ ಚಿತ್ರ ಒನ್ ಟೈಪ್ ಇದು ಎರಡನೇ ಟೈಪ್ ಅಂದರೆ ಹೋಲಿಸೋದು ಅಲ್ಲಿ ಹೆಂಗೆ ಇದೆ ಹಾಗೆ ಇರಬೇಕು ಅದು ಚಿತ್ರ ಇದು ನಮ್ಮದು ಸಮಸ್ಯೆ ಚಿತ್ರ ಇದೇ ಚಿತ್ರದ ಚಿತ್ರದಂಗೆ ಯಾವುದೈತಿ ಅಂತ ನೋಡ್ತಾ ಹೋಗ್ಬೇಕು ಒಂದೇ ಚಿತ್ರದಲ್ಲಿ ಇಲ್ಲೇ ತ್ರಿಭುಜ ಇದೆ ಒಳಗಡೆ ವೃತ್ತ ಇದೆ ಒಂದು ಗುಂಡಿದೆ ಇಲ್ಲಿ ಒಂದೇ ಚಿತ್ರದಲ್ಲಿ ತ್ರಿಭುಜ ಇದೆ ವೃತ್ತ ಇದ್ದರೆ ಚೌಕ ಇದೆ ಇಲ್ಲಿ ಮೇಲಿಂದ್ರಾಗೆ ವೃತ್ತ ಇದೆ ಇಲ್ಲಿ ಚೌಕ ಇದೆ ಆದ್ದರಿಂದ ಇದು ಫೇಲ್ ಎರಡನೇದ್ರಲ್ಲಿ ನೋಡ್ಬೋದು ಸೇಮ್ ಅದು ಹೆಂಗಿದೆ ಹಂಗೆ ಇರಬೇಕು ತ್ರಿಭುಜ ಇದೆ ನಂತರ ವೃತ್ತ ಇದೆ ಅದರ ಮೇಲೊಳಗೆ ಗುಂಡಿದೆ ಆದ್ದರಿಂದ ಬಿ ಉತ್ತರ ಸಿ ನೋಡೋಣ ತ್ರಿಭುಜ ಇದೆ ಅದು ತ ತಲೆ ಕೆಳಗಾಗಿದೆ ವೃತ್ತ ಪಕ್ಕಕ್ಕಿದೆ ಡಿ ನೋಡ್ಬೋದು ತ್ರಿಭುಜ ಅಷ್ಟೇ ಇದೆ ಮೇಲಿನ ಚೌಕ ಇಲ್ಲ ಆದ್ದರಿಂದ ಡಿನೂ ಉತ್ತರ ಆಗಲ್ಲ ಅದು ಹ್ಯಾಗಿದೆಯೋ ಅದೇ ರೀತಿಯಾದಂತಹ ಚಿತ್ರಗಳನ್ನು ಉತ್ತರದಲ್ಲಿ ಹುಡುಕೋದು ಇದು ಎರಡನೇ ರೀತಿಯ ಎರಡನೇ ಟೈಪ್ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ವಿದ್ಯಾರ್ಥಿಗಳು ತಮಗೆ ತಿಳಿದಿರುವ ಇದೇ ಉತ್ತರ ಅಂತಲ್ಲ ತಾವು ಅನಲೈಸ್ ಮಾಡಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಉತ್ತರಗಳನ್ನು ಕಂಡು ಹಿಡಿತಾರೆ ಅನ್ನೋದನ್ನು ಹಿಡಿಯೋದೇ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯವನ್ನು ಹಿಡಿಯೋದು ಇನ್ನೊಂದು ಮೂರನೇದು ಇದು ಸಂಖ್ಯಾ ಸರಣಿಯಾಗಿದೆ ಯಾವ ರೀತಿಯಾದರೂ ಸಂಖ್ಯಾ ಸರಣಿಗಳನ್ನು ನಾವು ಪೂರ್ಣಗೊಳಿಸ್ಬೋದು ಇದನ್ನ ಹೇಳ್ತಾ ಇರೋದು ಮೂರು ಮೂರು ಟೈಪ್ ಇದು ಮೂರನೇ ಟೈಪ್ ಇದಕ್ಕೆ ಒಂದೊಂದಕ್ಕೆ ನಾವು ಸುಮಾರು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಹೋಗ್ಬೋದು ನಾವು ಒಂದಕ್ಕೆ ಎರಡನೇ ಎರಡು ಎಕ್ಸಾಂಪ್ಸ್ಗಳ್ಗೂ ಕೊಟ್ಟಿದ್ದೀನಿ ಎರಡನೇ ಹೋಲ್ಕೆಗೆ ಒಂದೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೀವು ಸುಮಾರು ಎಕ್ಸಾಂಪ್ಸ್ಗಳನ್ನು ಇದೇ ರೀತಿಯಾಗಿ ಮಾಡ್ಕೋಬೋದು ಈ ಒಂದು ಚಿತ್ರ ಕೊಟ್ಟಿದ್ದೀರಲ್ಲಿ ಅದೇ ರೀತಿ ಚಿತ್ರಗಳನ್ನು ಉತ್ತರದಲ್ಲಿ ಹುಡುಕಿದರೆ ಅದೇ ಉತ್ತರ ಆಗ್ತದೆ ಸಂಖ್ಯಾ ಸರಣಿ ಎರಡು ನಾಲ್ಕು ಆರು ಎಂಟು ನೋಡ್ಬೋದು ಯಾವ್ಯಾವ ಸಂಖ್ಯೆಗಳಿದ್ದಾವೋ ಆ ಸಂಖ್ಯೆಗಳ ನಡುವೆ ಅಂತರ ಎಷ್ಟಿದೆ ಎರಡು ನಾಲ್ಕು ಆರು ಎಂಟು ಅಂದರೆ ಎರಡು 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 ಏನು ಬಂತು ಡಿಫ್ರೆನ್ಸ್ ಬಂತು ಅಂದರೆ ಇದು ಸಮಸಂಖ್ಯೆಗಳು ಎಂಟರ ನಂತರ ಸಮಸಂಖ್ಯೆ ಯಾವುದು ಹತ್ತು ಇಲ್ಲೇ ಹನ್ನೆರಡಿದೆ ಅದು ಸಮಸಂಖ್ಯೆ ಏಳು ಬೆಸ್ ಸಂಖ್ಯೆ ಒಂಬತ್ತು ಬೆಸ್ ಸಂಖ್ಯೆ ಹತ್ತು ಮತ್ತು ಹನ್ನೆರಡರಲ್ಲಿ ಯಾರ ಒಂದು ಉತ್ತರ ಇರ್ಬೋದು ಎರಡರಲ್ಲೂ ಒಂದು ಉತ್ತರ ಇದ್ದರೆ ನಂತರ ಎಂಟರ ಮುಂದಿದ್ದು ಅಂದರೆ ಎಂಟರ ಮುಂದೆ ಎರಡು ಎರಡೇ ಡಿಫ್ರೆನ್ಸ್ ಅಲ್ಲ ಹನ್ನೆರಡು ಅಂತಂದರೆ ನಾಲ್ಕು ಡಿಫರೆನ್ಸ್ ಆಗಿಬಿಡ್ತದೆ ಅದಕ್ಕೆ ಎರಡು ಮತ್ತು ನಾಲ್ಕನ್ನು ನಾಲ್ಕು ಮೈನಸ್ ಎರಡು ಅಂದರೆ ಎರಡು ಉತ್ತರ ಬರ್ತದೆ ಆರು ಮೈನಸ್ ನಾಲ್ಕು ಅಂದರೆ ಎರಡು ಉತ್ತರ ಬರ್ತದೆ ಎಂಟು ಮೈನಸ್ ಆರು ಅಂದರೆ ಎರಡು ಉತ್ತರ ಬರ್ತದೆ ಇಲ್ಲಿ ಹತ್ತನ್ನು ಉತ್ತರ ತೊಗೊಂಡ್ರೆ ಹತ್ತು ಮೈನಸ್ ಎಂಟು ಅಂದರೆ ಎರಡು ಉತ್ತರ ಬರ್ತದೆ ಇನ್ ಕೇಸ್ ತಪ್ಪಾಯಿತು ಅದು ಸಮಸಂಖ್ಯತೆಯಿಂದ ಹನ್ನೆರಡು ಅಂತ ತೊಗೊಂಡ್ರೆ ಹನ್ನೆರಡು ಇಂಟು ಹನ್ನೆರಡು ಮೈನಸ್ ಎಂಟಂದರೆ ನಾಲ್ಕು ಉತ್ತರ ಬರ್ತದೆ ಅದಕ್ಕೆ ಅದು ತಪ್ಪಾಗಿದೆ ಹತ್ತು ಮಾತ್ರ ಸರಿ ಉತ್ತರ ಆಗಿದೆ ಇಲ್ಲಿ ನೋಡ್ತಾ ಇದ್ವಿ ಸ್ನೇಹಿತರೆ ಇದರ ಮುಂದಿನದ ಚಿತ್ರ ಯಾವುದು ಒಂದೇ ಟೈಪ್ ಇತ್ತಲ್ಲ ಆ ಟೈಪ್ ಇಲ್ಲಿ ಯಾ ಯಾವ ರೀತಿಯಾದ್ರೂ ನಾವು ಸಮಸ್ಯೆ ಚಿತ್ರಗಳನ್ನು ಕ್ರಿಯೇಟ್ ಮಾಡ್ಬೋದು ಅದು ಮೇಲಿಂದು ಚಿತ್ರ ಹೇಗಿದೆ ಒಳಗಿನ ಚಿತ್ರನೂ ಹಂಗೆ ಇದೆ ನೋಡ್ರಿ ಚೌಕದ ಮೇಲಿನ ಚಿತ್ರ ವೃತ್ತ ಇದೆ ಒಳಗೂ ವೃತ್ತ ಇದೆ ಮೇಲಿನ ತ್ರಿಜೆ ಇದೆ ಒಳಗೂ ಮೇಲಿನ ತ್ರಿಭುಜ ಇದೆ ಒಳಗೂ ತ್ರಿಭುಜ ಇದೆ ಇಲ್ಲಿ ನೋಡ್ಬೋದು ಸಮಸ್ಯೆ ಚಿತ್ರದೊಳಗೆ ಎಲ್ಲ ಬೇರೆ ಬೇರೆ ಇದಾವೆ ಮೇಲಿಂದು ಚೌಕ ಇದೆ ಒಳಗಿನ ತ್ರಿಭುಜ ಇದೆ ಮೇಲಿಂದ ವೃತ್ತ ಇದೆ ಒಳಗಿನ ಚೌಕ ಇದೆ ಇಲ್ಲೇ ತ್ರಿಭುಜ ಇದೆ ಉಲ್ಟಾ ಇದೆ ಇಲ್ಲಿ ನೋಡ್ಬೋದು ಮೇಲಿಂದ ಹೇಗಿರುತ್ತೆ ಒಳಗಿಂದ ಹಂಗೆ ಇರಬೇಕು ಇದಕ್ಕೆ ಉತ್ತರ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಒಂದು ಎರಡು ಮೂರು ಇದೆ ಆದ್ದರಿಂದ ಇದನ್ನಲ್ಲಿ ಉತ್ತರಾಗಿ ಇಟ್ಟಿದ್ದೇನೆ ನೋಡ್ತಾ ಇರ್ಬೋದು ಇದು ಗುಂಪಿಗೆ ಸೇರಿದ ಪದ ಅಂದ್ರೂ ಇದೀ ಇದು ನಾಲ್ಕನೇದ್ದು ಒಂದು ಮುಂದಿನ ಉತ್ತರ ಕಂಡು ಎರಡನೇದು ಹೋಲಿಸೋದು ಮೂರನೇದು ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸೋದು ನಾಲ್ಕನೇದು ಗುಂಪಿಗೆ ಯಾವುದು ಸೇರೋಂಗಿಲ್ಲ ಇದರಲ್ಲಿ ನೋಡಿರಿ ಗುಂಪಿಗೆ ಸೇರಲ್ಲ ಇದರಲ್ಲಿ ಅಂದರೆ ಇವೆಲ್ಲ ಬೇರೆ ಬೇರೆನೇ ಇದ್ದಾವೆ ಇದು ನಾ ನಾ ಡಿ ಒಂದೇ ಏನಾಗಿದೆ ಮೇ ಮೇಲೆ ಯಾವ ಚಿತ್ರ ಇದೆ ಒಳಗೂ ಅದೇ ಚಿತ್ರ ಇದೆ ಇಲ್ಲಿ ನೋಡಬಹುದು ಎಲ್ಲ ಬೇರೆ ಬೇರೆ ಚಿತ್ರಗಳಿದೆ ತ್ರಿಭುಜ ಇದೆ ತಲೆ ಕೆಳಗಾಗಿದೆ ಒಳಗೆ ವೃತ್ತ ಇದೆ ಅಂದರೆ ಬೇರೆ ಬೇರೆ ಆಯಿತು ಈ ಬೀದರಲ್ಲಿ ನೋಡಬಹುದು ವೃತ್ತ ಇದೆ ಒಳಗಡೆ ಚೌಕ ಇದೆ ಬೇರೆ ಬೇರೆ ಆಯಿತು ಇದ್ರು ಬಂದರೆ ಚೌಕ ಹೊರಗಿದೆ ತ್ರಿಭುಜ ಒಳಗಿದೆ ರೀತಿಯಾಗಿ ಏನು ಮಾಡ್ಬೋದು ಅವುವನ್ನು ಬೇರೆ ಬೇರೆಯಾಗಿ ಇದೆ ಅದರ ಡಿ ಉತ್ತರ ಮಾತ್ರ ಒಳ ಹೊರಗೇನಿದೆಯೋ ಒಳಗೂ ಅದೇ ಇದೆ ಆದ್ದರಿಂದ ಇದನ್ನ ಯಾವ ಗುಂಪಿಗೆ ಸೇರಿಸ್ಬೋದು ನಾವು ಗುಂಪಿಗೆ ಸೇರದೇ ಇರುವ ಚಿತ್ರದಲ್ಲಿ ಸೇರಿಸ್ಬೋದು ಈ ಮೂರು ಒಂದೇ ರೀತಿಯಾಗಿವೆ ಅವು ನಾಲ್ಕನೇದು ಮಾತ್ರ ಬೇರೆ ರೀತಿಯಾಗಿದೆ ಸಂಖ್ಯಾ ಸರಣಿಗಳನ್ನು ಯಾವ ರೀತಿಯಾಗಿ ಜೋಡಿಸ್ಬೋದು ನೋಡ್ತಾ ಇರ್ಬೇಕು ಸ್ನೇಹಿತರು ಇದರಲ್ಲಿ ನಾಲ್ಕು ಟೈಪ್ಸ್ಗಳನ್ನು ನಾನು ಹೇಳಿದ್ದೇನೆ ಅಂತ ಅನ್ಕೋತೀನಿ ಒಂದು ಮೂರು ಆರು ಇವರು ಯಾವ ರೀತಿಯಾಗಿ ಸಂಖ್ಯಾ ಸರಣಿಗಳನ್ನು ಕೂಡಿಸ್ಬೋದು ಒಂದನ್ನು ಇಟ್ಟಿದ್ದಾರೆ ಫಸ್ಟು ಒಂದು ಮೂರು ಆರು ಇದೆ ಮುಂದಿನ ಸಂಖ್ಯೆಯನ್ನು ಕೇಳಿದ್ದಾರೆ ಆಪ್ಷನ್ ಹನ್ನೊಂದು ಹತ್ತು ಹನ್ನೆರಡು ಹದಿನೈದು ಇದೆ ಒಂದನೇ ಒಂದಿದೆ ಒಂದು ಎರಡು ಸೇರಿಸಿದರೆ ಮೂರಾಗುತ್ತೆ ಮೂರನೇದಿದೆ ಒಂದು ಎರಡು ಮೂರು ಸೇರಿಸಿದ್ರೆ ಒಂದು ಎರಡು ಮೂರು 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 ಆರಾಗುತ್ತೆ ಆರಿದೆ ಒಂದು ಎರಡು ಮೂರು ನಾಲ್ಕು ಅಂದರೆ ಯಾವ ಸ್ವಾಭಾವಿಕ ಸಂಖ್ಯೆಗಳು ಅವುಗಳನ್ನು ಕೂಡಿಸ್ತಾ ಹೋಗಿದ್ದಾರೆ ಸ್ನೇಹಿತರು ಯಾವ ರೀತಿಯಾಗಿನೂ ಅವ್ರು ಕೂಡಿಸ್ಬೋದು ವರ್ಗ ಸಂಖ್ಯೆಗಳನ್ನು ಕೊಡ್ಬೋದು ವರ್ಗ ಸಂಖ್ಯೆ ಪ್ಲಸ್ ಒಂದನ್ನು ಮಾಡ್ಬೋದು ಘನಸಂಖ್ಯೆಗಳನ್ನು ಕೊಡ್ಬೋದು ಸಂಖ್ಯೆ ಪ್ಲಸ್ ಒಂದನ್ನು ಮಾಡ್ಬೋದು ಈ ರೀತಿಯಾಗಿ ಸರಣಿಗಳನ್ನು ಹಲವಾರು ರೀತಿಯಲ್ಲಿ ಮಾಡ್ಕೋತಾ ಹೋಗ್ಬೋದು ಸ್ನೇಹಿತರು ಒಂದು ಎರಡು ಮೂರು ನಾಲ್ಕು ಸೇರಿಸಿದ್ರೆ ಎರಡು ಮೂರು ಐದು ಐದು ನಾಲ್ಕು ಹತ್ತು ಇಲ್ಲಿ ನೋಡ್ರಿ ಹತ್ತಕ್ಕೆ ಮಾರ್ಕ್ ಹಾಕಿದ್ದೀವಿ ಹನ್ನೊಂದು ಹನ್ನೆರಡು ಇಲ್ಲಿ ನಾವು ಮೈನಸ್ ಮಾಡ್ಕೊತೋದ್ರೂ ಅದು ತಪ್ತದೆ ಒಂದು ಮೈನಸ್ ಮೂರು ಅಂತಂದರೆ ಮೈನಸ್ ಎರಡು ಬರ್ತದೆ ಈ ಈ ಕಡೆಯಿಂದ ಹೋದ್ರೆ ಆರು ಮೈನಸ್ ಮೂರು ಅಂದರೆ ಮೈನಸ್ ಮೂರು ಆಗ್ತದೆ ಮೂರು ಮೈನಸ್ ಒಂದು ಅಂದರೆ ಮೈನಸ್ ಎರಡು ಆಗ್ತದೆ ಆದ್ದರಿಂದ ಮೈನಸ್ ಮಾಡೋದು ಇದಕ್ಕೆ ಹೊಂದಲ್ಲ ಆದ್ದರಿಂದ ಈ ರೀತಿಯಾದಂಥ ಸಂಖ್ಯಾ ಸರಣಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ತುಂಬ ಸುಲಭವಾಗಿರೋದು ನೋಡಿದರೆ ಗೊತ್ತಾಗ್ಬಿಡುತ್ತೆ ಎಂಟು ನಾಲ್ಕು ಎಂಟು ಹನ್ನೆರಡು ಹದಿನಾರು ನಾಲ್ಕರು ಮಗಿದ್ದೇವೆ ಸ್ನೇಹಿತರ ಇಲ್ಲಿ ನಾಲ್ಕು ಒಂದು ನಾಲ್ಕು ನಾಲ್ಕು ಎಂಟು ಹನ್ನೆರಡು ಹದಿನಾರು ಮುಂದಿಂದ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದರನ್ನು ಕೊಟ್ಟಿದ್ದಾರೆ ಕೆಲವೊಂದು ತುಂಬ ಈಸಿಯಾಗಿ ಕೊಟ್ಬಿಡ್ತಾರೆ ಕೆಲವೊಂದು ಟ್ರಿಕ್ಕಿ ಆಗಿ ಕೊಡ್ತಾರೆ ಸ್ನೇಹಿತರೆ ಈ ರೀತಿಯಾದಂತಹ ನವೋದಯಕ್ಕೆ ಸಂಬಂಧಿಸಿದ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂತಹ ಮೂರಿಂದ ನಾಲ್ಕು ಟೈಪ್ಸ್ ವಿಧಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾವು ಇವುಗಳನ್ನು ಕ್ರಿಯೇಟ್ ಮಾಡ್ಬೋದು ಎಲ್ಲ ರೀತಿ ಕೆಲವೊಂದು ಬುಕ್ಸ್ಗಳಲ್ಲಿ ಕೆಲವೊಂದು ರೀತಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ನೀವು ಕೂಡ ಟೀಚರ್ಸ್ ಆದವರು ಬೇರೆ ಬೇರೆ ರೀತಿಯಲ್ಲಿ ಕ್ರಿಯೇಟ್ ಮಾಡಿಬಿಟ್ಟೇ ಮಕ್ಕಳಿಗೆ ಹೇಳ್ಕೊಡ್ಬೋದು ಇದನ್ನೆಲ್ಲ ನಾನೇ ಕ್ರಿಯೇಟ್ ಮಾಡಿ ಖರೆ ಅದು ಯಾವ ಟೈಪ್ಸ್ಗ ಅಂತ ಗೊತ್ತಿರಬೇಕು ಅಂದರೆ ನಾವು ಇದರಲ್ಲಿ ಮುಂದಿನ ಚಿತ್ರ ಕಂಡು ಅನ್ನೋದು ಒಂದು ಸೊ ಹೋಲಿಸು ಹೋಲಿಸರಿ ಯಾವ ಅದೇ ಟೈಪ್ ಸಮಸ್ಯೆ ಚಿತ್ರ ಯಾವುದು ಇರ್ತದೆಯೋ ಅದೇ ಚಿತ್ರವನ್ನು ಹುಡುಕೋದು ಸ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸೋದು ಮೂರನೇ ಟೈಪು ಗುಂಪಿಗೆ ಸೇರದೇ ಇರುವ ಚಿತ್ರವನ್ನು ಹುಡುಕೋದು ನಾಲ್ಕು ಟೈಪ್ ಮುಂದಿನ ದಿನ ದಿನಗಳಲ್ಲಿ ನಾವು ಇದಕ್ಕೆ ಸಂಬಂಧಿಸಿದಂಥ ಹಲವಾರು ಚಿತ್ರಗಳನ್ನು ಮತ್ತು ಅವುಗಳಿಗೆ ಉತ್ತರಗಳನ್ನು ಕೂಡ ಅಪ್ಲೋಡ್ ಮಾಡ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ